ವೆಲ್ಕಮ್ ಫ್ರೆಂಡ್ಸ್, ಹೇಗಿದ್ದೀರ ನೀವೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾನು ಸ್ಟೌವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ಅದಕ್ಕೆ ಅರ್ಧ ಭಾಗನಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷದವರೆಗೂ ಇದು ಬಾಯ್ಲ್ ಆಗೋ ಅವಶ್ಯಕತೆ ಏನಿಲ್ಲ, ಹೀಟ್ ಆದರೆ ಸಾಕು. ನೋಡಲ್ಲ, ಈ ಥರ ಹೀಟ್ ಆದರೆ ಸಾಕು. ಇವಾಗ ಇದರಲ್ಲಿ ನಾನು ಬಿಡಿಸ್ಕೊಂಡಿರುವ ಹಾಗೆ ನೀಟಾಗಿ ತೊಳೆದುಕೊಂಡಿರುವ ಒಂದು ಕಟ್ಟು ಪಾಲಕನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರೋಸೆಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಪಾಲಕಲ್ಲಿ ಇರೋ ಹಸಿವಾಸನೆ ಹೋಗುತ್ತೆ. ಇದನ್ನು ಬಾಯ್ಲ್ ಮಾಡಬೇಡಿ, ಇದರೊಳಗಡೆ ಇರೋ ಪ್ರೋಟೀನ್ಸ್ ಎಲ್ಲ ಹೋಗ್ತವೆ. ಒಂದು 5 ನಿಮಿಷದವರೆಗೂ ಇದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರೆ ಸಾಕು, ಇದರೊಳಗಡೆ ಇರೋ ಹಸಿವಾಸನೆ ಎಲ್ಲ ಹೋಗುತ್ತೆ. ಇದು ಸ್ಟೌವ್ ಆಫ್ ಮಾಡಿದ್ಮೇಲೆ ನಾನು ಜಲ್ರಿ ಥರ ಇರೋ ಒಂದು ಬೌಲಿಗೆ ತೊಗೊಳ್ತೀನಿ. ಆವಾಗ ಅದರೊಳಗಡೆ ಇರೋ ಮೇಲಿರೋ ಎಕ್ಸಸ್ ವಾಟರ್ ಎಲ್ಲ ಬಂದುಬಿಡುತ್ತೆ ಸಪ್ರೇಟಾಗಿ. ನೋಡಿದ್ರಲ್ಲ, ಇಷ್ಟಾದರೆ ಸಾಕು, ಸ್ಟೌವ್ ಆಫ್ ಮಾಡ್ಕೊಳ್ತೀನಿ ನಾನು ಇವಾಗ. ಫ್ರೆಂಡ್ಸ್, ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವಾಗಲೇ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೋಡಿದ್ರಲ್ಲ, ಇವಾಗ ನಾನು ಇದಕ್ಕೆ ಸ್ವಲ್ಪ ತಣ್ಣೀರು ಆ್ಯಡ್ ಮಾಡ್ತೀನಿ, ಯಾಕೆಂದರೆ ಹೀಟಾಗಿರುತ್ತಲ್ಲ, ಇನ್ನೂ ಕುಕ್ಕಿಂಗ್ ಪ್ರೊಸೆಸ್ಸಲ್ಲೇ ಇರುತ್ತೆ. ಸೊ ಇವಾಗ ಹಾಕಿದ್ರೆ ತಣ್ಣಗಾಗುತ್ತೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಇಟ್ಕೊಂಡ್ಮೇಲೆ ನಾನೊಂದು ಪ್ಯಾನ್ ತೊಗೊಂಡು ಅದರಲ್ಲಿ 2 ಟೇಬಲ್ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಇದರಲ್ಲಿ ನಾನು ಮೊದಲಿಗೆ 1 ಟೇಬಲ್ಸ್ಪೂನ್ ಜೀರಿಗೆ, ಹಾಗೆ 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳು ಅದನ್ನು ಸಿಪ್ಪೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚಿನಷ್ಟು ಜಿಂಜರ್ ಶುಂಠಿ ಕೂಡ, ಹಾಗೆ 2 ಈರುಳ್ಳಿ, 1 ಟೊಮೊಟೊ, ಇಷ್ಟನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ. ಹಾಗೆ 3 ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು 30 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆಗಬೇಕು ಚೆನ್ನಾಗಿ. ಇವಾಗ ನಾನು ಇದರಲ್ಲಿ ಈರುಳ್ಳಿ ಸೇರಿಸ್ಕೊಳ್ತೀನಿ. ಇದನ್ನು ನಾನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ನೀವು ಸ್ಲೈಸಸ್ ಕೂಡ ಹಾಕೋಬೋದು. ಇದನ್ನು ನಾವು ಮಿಕ್ಸಿ ಪೇಸ್ಟೇ ಹಿಡಿತೀವಿ, ಸೊ ಅದಕ್ಕೋಸ್ಕರ ತೀರಾ ಸಣ್ಣಗೆ ಕೂಡ ಏನು ಅವಶ್ಯಕತೆ ಇಲ್ಲ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಕೂಡ ಸಾಕು, ಯಾಕೆಂದರೆ ಇದನ್ನು ನಾವು ಮಿಕ್ಸಿ ಪೇಸ್ಟ್ ಇಟ್ಕೊಳ್ಳೋದ್ರಿಂದ. ನೋಡಿದ್ರಲ್ಲ, ಫ್ರೈ ಆಗ್ತಾ ಇದೆ. ಲಿಡ್ ಕ್ಲೋಸ್ ಮಾಡಿಬಿಡೋಣ ಒಂದು 2 ಮಿನಿಟ್ಸ್ವರೆಗೂ. ನೋಡಿ, ಈ ಕಲರ್ ಬಂದರೆ ಸಾಕು, ಫ್ರೈ ಆಗಿದೆ ಈರುಳ್ಳಿ. ಇವಾಗ ನಾನು ಇದರಲ್ಲಿ 1 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಏನು ಜಾಸ್ತಿ ಬೇಕಾಗಲ್ಲ, ಯಾಕೆಂದರೆ ಹುಳಿ ಬಂದುಬಿಡುತ್ತೆ. ಹಾಗೆ ಟೊಮೊಟೊ ಕೂಡ ತೀರಾ ಏನು ಮೆತ್ತಗಾಗೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಹೊತ್ತು ಸಾಕು, 1-2 ಮಿನಿಟ್ಸ್ವರೆಗೂ ಫ್ರೈ ಆಗಕ್ಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ನ ನೀವಿನ್ನೂ ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸ್ ತುಂಬ ರೆಸಿಪೀಸ್ ಇದ್ದಾವೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಮುಂದೆ ನಿಮಗೆ ವ್ಲಾಗ್ಸ್ ಬರ್ತವೆ, ಮೇಕಪ್ ಲುಕ್ಸು, ಲೈಫ್ ಸ್ಟೈಲ್ ಬಗ್ಗೆ, ಎಲ್ಲ ರೀತಿಯದು DIYs ಬಗ್ಗೆ, ಫೇಶಿಯಲ್ಸ್ ಬಗ್ಗೆ ಎಲ್ಲನೂ ವೀಡಿಯೋಸ್ ಬರ್ತವೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ, ಫ್ರೈ ಆಗಿದೆ. ಫ್ರೆಂಡ್ಸ್, ನಾನು ಇವಾಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗ್ಬಿಡೋಣ. ತಣ್ಣಗಾದಮೇಲೆ ನಾವು ಇದನ್ನು ಆ ಪಾಲಕ್ ಜೊತೆ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಅದನ್ನು ಆಲ್ರೆಡಿ ಜಾರಿಗೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ನಾವು ಮೆತ್ತಗೆ ರುಬ್ಕೊಳ್ಳೋಣ. ಹೀಟಲ್ಲಿ ಮಾತ್ರ ಮಿಕ್ಸಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಲಿಡ್ಡು ಆಚೆಗೆ ಬಂದ್ಬಿಡತ್ತೆ, ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಡೇಂಜರು. ಸೊ ನೋಡಿದ್ರಲ್ಲ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇವಾಗ ಸೇಮ್ ಪ್ಯಾನ್ ತೊಗೊಂಡು ನಾನು ಸ್ಟೌವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನೀಗ ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ 3 ಟೇಬಲ್ಸ್ಪೂನ್ ಆಯಿಲ್ ಸೇರಿಸ್ಕೋಬೇಕು ಇವಾಗ. ಫ್ರೆಂಡ್ಸ್, ಈ ಪ್ರೊಸೆಸ್ ತುಂಬ ಇಂಪಾರ್ಟೆಂಟು, ಹುರಿ ಮಾತ್ರ ಸಿಮ್ಮಲ್ಲೇ ಇಟ್ಕೊಳ್ಳಿ, ಯಾಕೆಂದರೆ ಹೀಟ್ ಆಯಿಲ್ ತುಂಬ ಹೀಟ್ ಆಗಿರಬಾರ್ದು. ಇವಾಗ ನೋಡಿ, ಇವಾಗ ಇದರಲ್ಲಿ ನಾನು 1 ಟೇಬಲ್ಸ್ಪೂನ್ 1.5 ಟೇಬಲ್ಸ್ಪೂನ್ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ 2 ಟೇಬಲ್ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಅರಿಶಿನದ ಪುಡಿ, ಹಾಗೆ 2 ಟೇಬಲ್ಸ್ಪೂನ್ ಜೀರಿಗೆ ಪುಡಿ. ಇವೆಲ್ಲ ಸೇರಿಸ್ಕೊಂಡು ಆಯಿಲಲ್ಲೇ 30 ಸೆಕೆಂಡ್ಸ್ವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಅಂದರೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ, ಟೇಸ್ಟು ಕೂಡ ಆಯಿಲಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಮ್ಮಲ್ಲೇ ಇಟ್ಕೊಳ್ಳಿ ಉರಿನ, ಈ ಥರ ಬಬಲ್ಸ್ ಬರಬೇಕು. ಸೊ ಬಬಲ್ಸ್ ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದಾದಮೇಲೆ ನಾನು ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ ಇದರಲ್ಲಿ. ಇದು ಪೇಸ್ಟ್ ಆ್ಯಡ್ ಮಾಡಿ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟಿಗೆ ಆಯಿಲು ಮತ್ತು ಖಾರ ಎಲ್ಲ ಹೋಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ
ನೀವು ನನ್ನ ಚಾನಲ್ ಯಾವ ಥರ ವಿಡಿಯೋ ನೋಡಬೇಕು ಅಂತ ಅನ್ನೋದು ಕೂಡ ಕೆಳಗಡೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ವರೆಗೂ ಫ್ರೈ ಆಗೋಕ್ಕೆ ಬಿಡೋಣ, ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗಲಿ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೈ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ಇದರಲ್ಲಿ ನಾನು 3 ಟೇಬಲ್ಸ್ಪೂನ್ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದರಲ್ಲಿ ಕ್ರೀಮ್, ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ತಾರೆ, ಬಟ್ ಎಲ್ಲರ ಮನೇಲಿ ಫ್ರೆಶ್ ಕ್ರೀಮ್ ಸಿಗೋದಿಲ್ವಲ್ಲ, ಇದಕ್ಕೆ ಇನ್ಸ್ಟೆಡಾಗಿ ನಾವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಇನ್ನೂ ಚೇಂಜ್ ಆಗೋಲ್ಲ, ಸೇಮ್ ಟೇಸ್ಟ್ ಬರುತ್ತೆ. ನಾನು ಡಾಬಾ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೂಡ ನೋಡಿಸ್ತಾ ಇದ್ದೀನಿ, ಇದು ಸೇಮ್ ಟೇಸ್ಟೇ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಕೂಡ. ಮೊಸರಂದರೆ ಎಲ್ಲರ ಮನೇಲೂ ಅವೈಲೇಬಲ್ ಅಂತೂ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡು ನೀವು ಒಂದು 5 ನಿಮಿಷದವರೆಗೂ ಇದನ್ನು ಫ್ರೈ ಮಾಡಿದ್ರೆ ಸಾಕು, ತುಂಬ ಹೊತ್ತೇನೂ ಬೇಡ, ಯಾಕೆಂದರೆ ಮೊಸರು ಒಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷದವರೆಗೂ ಹಾಗೆ ಬಿಡೋಣ. ಇದಾದಮೇಲೆ ನಾವು ಇದರೊಳಗಡೆ ಕಟ್ ಮಾಡ್ಕೊಂಡಿರುವ ಪನ್ನೀರ್ ಸೇರಿಸ್ಕೊಳ್ಳೋದು. ಕೆಲವೊಬ್ಬರು ಪನ್ನೀರ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ತಾರೆ, ಆ ಥರ ಮಾಡಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ, ಕಚಾಪಚ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಗೇ ಇರುವ ಪನ್ನೀರನ್ನು ಹಾಕ್ತೀನಿ. ಹಸಿಯಾಗಿ ಕಟ್ ಮಾಡ್ಕೊಂಡಿರುವ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕಿದ್ರೆ ಬೇಗನೆ ಬಾಯ್ಲ್ ಆಗುತ್ತೆ, ಒಂದು 10 ನಿಮಿಷದಲ್ಲಿ ನಮಗೆ ಪನ್ನೀರ್ ಅನ್ನೋದು ಬಾಯ್ಲ್ ಆಗಿಬಿಡುತ್ತೆ, ಮೆತ್ತಗಾಗತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಆದರೆ. ನೋಡಿದ್ರಲ್ಲ ಹೀಗೆ ಇದರಲ್ಲಿ ನಾನು ಸ್ವಲ್ಪ 1/2 ಟೇಬಲ್ಸ್ಪೂನ್ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದು 5 ನಿಮಿಷಕ್ಕೆ ಮುಂಚೆ ಆಫ್ ಮಾಡೋಕ್ಕಿಂತ ಮುಂಚೆ. ಇದರಲ್ಲಿ ನಾನು ಹಾಗೆ ಲಾಸ್ಟಿಗೆ ಡಿಸೈನ್ಗೋಸ್ಕರ 2 ಕ್ಯೂಬ್ಸು ಪನ್ನೀರ್ ಎತ್ತಿಟ್ಟಿದ್ದೆ, ತುರ್ತ್ಕೊಂಡು ಹಾಕ್ಕೊಂಡ್ರೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಬಿಸಿ ಬಿಸಿ ರೊಟ್ಟಿಗೆ, ಚಪಾತಿಗೆ ಸರ್ವ್ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಂತೂ ಆಗೋಯಿತು, 1/2 ಅವರ್ ಒಳಗಡೆ ಪಾಲಕ್ ಪನ್ನೀರ್ ಅಂತೂ ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು. ನೋಡಿ ಈ ಥರ ರೆಡಿಯಾಗಿದೆ ಲಾಸ್ಟಿಗೆ, ಟೇಸ್ಟ್ ಅಂತೂ ಸೇಮ್ ಡಾಬಾ ಸ್ಟೈಲಲ್ಲೇ ಇತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ. ನೋಡಿ ಈ ಥರ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರಲ್ಲೇನೇ ತುಳಿದ್ಕೊಂಡು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ಟೇ ಟ್ಯೂನ್. ಬಾಯ್ ಬಾಯ್.